ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಅಪೇಕ್ಷಾ ಎಸ್ ಎನ್ ಸರ್ಕ್ಯೂ. ಇಂದು ನಾನು ಜಾನಪದ ಆಟಗಳ ಬಗ್ಗೆ ವಿವರಿಸುತ್ತೇನೆ. ಜಾನಪದ ಸಂಸ್ಕೃತಿ ಅತಿ ಪ್ರಾಚೀನವಾದದ್ದು. ಇದು ಪರಂಪರೆಯಿಂದ ಬಂದ ಒಂದು ಸಂಪ್ರದಾಯ. ಜಾನಪದ ಆಟಗಳು ಜನಜೀವನದ ಅತ್ಯಂತ ಅಮೂಲ್ಯ ಸಂಪತ್ತು. ಇಂಥ ಸಂಪತ್ತು ಇತ್ತೀಚಿನ ದಿನಗಳಲ್ಲಿ ಹಾಳಾಗ್ತಾ ಇದೆ. ಸ್ನೇಹಿತರೆ, ನಾವು ಈಗೀಗ ಟಿವಿ, ಮೊಬೈಲ್, ಕಂಪ್ಯೂಟರ್ನಂತಹ ಯಂತ್ರಗಳಿಗೆ ಮಾರು ಹೋಗಿ ನಮ್ಮ ಬಾಲ ಪ್ರಪಂಚವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಜಾನಪದ ಆಟ ರೂಢಿಸ್ಕೋಬೇಕು. ಇವು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಮನುಷ್ಯನ ಸಂಬಂಧದ ಸಾಮರಸ್ಯವನ್ನೂ ಹೆಚ್ಚಿಸುತ್ತದೆ. ನಮ್ಮ ಜಾನಪದ ಕ್ರೀಡೆಗಳು ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವುದು ಬೇಸರದ ಸಂಗತಿ. ಇಂತಹ ಜಾನಪದ ಸೊಗಡಿನ ಕ್ರೀಡೆಗಳನ್ನು ಜನಮಾನದಿಂದ ದೂರ ಸರಿಯದಂತೆ ಮಾಡುವುದೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಆಟಗಳಲ್ಲಿ ಒಳಾಂಗಣ, ಹೊರಾಂಗಣ ಎಂದು ಅನೇಕ ಆಟಗಳಿವೆ. ನಾನು ಲಗೋರಿ ಹೊರಾಂಗಣ ಆಟವನ್ನು ಪರಿಚಯಿಸುತ್ತೇನೆ. ಲಗೋರಿಯನ್ನು ಚೆಂಡಾಟ ಕೂಡ ಎನ್ನುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಲಗ್ಗೆ ಚೆಂಡು, ಜೋಡಿ ಚೆಂಡು, ಸೂರು ಚೆಂಡು, ರಾಮ ಚೆಂಡು, ತಾಂಗವಿರಾಂಗ್, ಹರ ಚೆಂಡು ಎಂಬ ಪ್ರಮುಖ ಭಾಗಗಳಿವೆ. ಇದನ್ನು ಹಿರಿಯರು ಕಿರಿಯರು ಆಡಬಹುದು. ಇದರಲ್ಲಿ ಎರಡು ತಂಡಗಳಿರುತ್ತವೆ. ಲಗೋರಿ ಆಡಲು ವಿಶಾಲವಾದ ಸಮತಟ್ಟು ಬಯಲು ಉತ್ತಮ. ಆಡುವ ವಿಧಾನವೆಂದರೆ, ಮೊದಲಿಗೆ ಗುರುತಿಸಿದ ಸ್ಥಳದಲ್ಲಿ ಒಂದು ಸಣ್ಣ ವೃತ್ತ ರಚಿಸಬೇಕು. ಆ ವೃತ್ತದೊಳಗೆ 8-10 ಮರದ ಕೆಳಹರಿಗೆ ಮಡಿಕೆ ಚೂರು, ಕಲ್ಲಿನ ಹಲ್ಲೆ ಒಂದರ ಮೇಲೆ ಒಂದರಂತೆ ಸೇರಿಸಿಡಬೇಕು. ಕಾಯುವವ ಲಗ್ಗೆಯ ಎಡಬಲ ಬದಿಯಲ್ಲಿ ನಿಲ್ಲಬೇಕು. ಹೊಡೆಯುವವ ಸರ್ದೆಯ ಪ್ರಕಾರ ಒಬ್ಬೊಬ್ಬರಾಗಿ ಬಂದು ಒಂದು ನಿರ್ದಿಷ್ಟ ದೂರದಿಂದ ಲಗ್ಗೆಗೆ ಗುರಿಯಿಟ್ಟು ಚೆಂಡನ್ನು ಎಸೆಯಬೇಕು. ಒಬ್ಬರಿಗೆ 3 ಬಾರಿ ಮಾತ್ರ ಅವಕಾಶ. ಈ ಅವಕಾಶದಲ್ಲಿ ಲಗ್ಗೆ ಉರುಳಿಸಬೇಕು. ಲಗ್ಗೆ ಉರುಳಿಸದೆ ಪುಟ ನೆಗೆದು ಚೆಂಡನ್ನು ಕಾಯುವ ಹಿಡಿದುಕೊಂಡರೆ ಚೆಂಡು ಹಿಡಿಯುವ ಆಚ್. ಹೊಡೆದವರಲ್ಲಿ ಯಾರು ಚೆಂಡು ಲಗ್ಗೆ ಬೀಳಿಸದಿದ್ದರೆ, ಇಲ್ಲ ಪುಟ ನೆಗೆದು ಚೆಂಡು ಹಿಡಿದರೆ, ಆಗ ಅವರು ಸೋತಂತೆ. ಒಟ್ಟು ಕ್ರಿಯೆ ಬದಲಾಗಿ ಕಾಯುವವರು ಚೆಂಡು ಹಿಡಿಯವರಾಗುತ್ತಾರೆ. ಚೆಂಡು ಲಗ್ಗೆಗೆ ತಗುಲಿ ಉರುಳಿ ಬಿದ್ದಾಗ ಲಗ್ಗೆ ಹೊಡೆದವರು ಚೆಂಡನ್ನು ತಮ್ಮ ಕೈಯಲ್ಲಿ ಹಿಡಿದು ಹರಿತೋ ಹರಿತೋ ಎಂದು ಕೂಗುತ್ತಾ ಕಾಯುವವರನ್ನು ಬೆನ್ನಟ್ಟಿ ಹೋಗಬೇಕು. ಲಗ್ಗೆ ಉರುಳಿಸಿದ ಚೆಂಡು ಹೊಡೆಯವರಲ್ಲಿ ಒಬ್ಬನ ಹತ್ತಿರ ಇರುತ್ತದೆ. ಆದರೂ ಹೊಡೆಯವರೆಲ್ಲರೂ ತಮ್ಮ ಬಳಿಯೇ ಚೆಂಡಿದೆ ಎಂದು ನಟಿಸಿ ಎದುರಾಳಿಗಳನ್ನು ಅಟ್ಟಾಡಿಸಬೇಕು. ಚೆಂಡು ಹಿಡಿಯುವವನ ಚೆಂಡು ಕಾಯುವವನಿಗೆ ತಗಲಿದರೆ ಆಟ ಗೆದ್ದಂತೆ. ಇಲ್ಲ, ಕಾಯುವವರು ಚೆಂಡಿನ ಏಟು ತಗಲದಂತೆ ಧಾವಿಸಿ ಬಂದು ಲಗ್ಗೆ ಮುಟ್ಟಿ ಕಲ್ಲು ಜೋಡಿಸಿ ಲಗೋರಿ ಎಂದು ಕೂಗಿದರೆ ಹೊಡೆಯುವವರು ಸೋತಂತೆ. ಮತ್ತೆ ಆಟ ಮೊದಲಿನಂತೆ ಪ್ರಾರಂಭವಾಗುತ್ತದೆ. ಲಗೋರಿ ಆಟವು ಆಟಗಾರರಿಗೆ ಏಕಾಗ್ರತೆ, ಗುರಿ ಎಸೆತ, ಏಟಿನಿಂದ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ, ಚೆಂಡು ಬೀಸಿ ಹೊಡೆಯುವುದು, ಶೀಘ್ರ ಚಲನೆಯಂತಹ ಕೌಶಲ್ಯಗಳನ್ನು ಕಲಿಸಿಕೊಡುತ್ತದೆ. ಇನ್ಮುಂದಾದರೂ ಎಲ್ಲರೂ ತಮ್ಮ ಜೀವನದಲ್ಲಿ ಜಾನಪದ ಆಟ ರೂಢಿಸಿಕೊಳ್ಳಿ. ಯಾಕಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ, ಆಗ ಮಾತ್ರ ಯಶಸ್ಸು ಸಾಧ್ಯ ಎಂದು ಹೇಳುತ್ತಾ ಇದುವರೆಗೆ ನಾನು ಲಗೋರಿ ಆಟದ ಬಗ್ಗೆ ವಿವರಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.